ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀ ಯಸ್ಯಾಂ ಹಿರಣ್ಯಂ ವಿಂದೇಯಂಗಾಮಶ್ವಂ ಪುರುಷಾನಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಆರ್ಥಿಕ ಸಮಸ್ಯೆ ಹಲವಾರು ಜನ ಗುರುಗಳೇ ನನಗೆ ಆ ಥರ ತೊಂದರೆ ಇದೆ, ಈ ಥರ ತೊಂದರೆ ಇದೆ, ಹಣದ ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ. 100 ಜನ ನಿಲ್ಲಿಸ್ಬಿಟ್ಟು ನಿಮಗೇನೇನು ಸಮಸ್ಯೆ ಇದೆ ಅಂತ ಕೇಳಿದ್ರೆ ಅದರಲ್ಲಿ 90 ಜನ ಹಣದ ಸಮಸ್ಯೆ ಇದೆ ಅಂತಲೇ ಹೇಳ್ತಾರೆ. ಕಾರಣ, ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಸ್ವಯಂಕೃತ ಅಪರಾಧ, ನಾವೇ ಮಾಡ್ಕೊಳ್ತಕ್ಕಂಥ ತಪ್ಪು. ಕ್ರೆಡಿಟ್ ಕಾರ್ಡ್ ತೊಗೊಳೋದು, ಬ್ಯಾಂಕ್ ಲೋನ್ ತೊಗೊಳೋದು, ಕೈ ಸಾಲ ತೊಗೊಳೋದು, ಒಳ್ಳೆ ಕಾರ್ ಬೇಕು ಅಂತ ಲೋನ್ ತೊಗೊಳೋದು, ಒಳ್ಳೆ ಗಾಡಿ ಬೇಕು ಲೋನ್ ತೊಗೊಳೋದು, ಬಂಗಾರ ಬೇಕು ಅಂತ ಲೋನ್ ತೊಗೊಳೋದು, ಒಳ್ಳೆ ಮೊಬೈಲ್ ಬೇಕು ಅಂತ ಲೋನ್ ತೊಗೊಳೋದು, ಈ ಥರ ಇದೇ ಜೀವನ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಬೆಲೆ ಕಟ್ಟೋಕ್ಕಾಗ್ತಿಲ್ಲ, ಹಣ ಕಟ್ಟೋಕ್ಕಾಗ್ತಿಲ್ಲ, ಸಾಲ, ಸಾಲಕ್ಕೆ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ, ಕೆಲವೊಬ್ರು ಏನೂ ಮಾಡದಿದ್ದರೂ ಸಾಲ, ಆರ್ಥಿಕ ಸಮಸ್ಯೆ, ಕುಟುಂಬದಲ್ಲಿ ಮಗಳಿಗೆ ಮದುವೆ ಮಾಡಬೇಕು, ತಂಗಿಗೆ ಮದುವೆ ಮಾಡಬೇಕು, ಅಕ್ಕಂಗೆ ಮದುವೆ ಮಾಡಬೇಕು, ಇನ್ನೇನೋ ಮತ್ತೊಂದು ಮಗದೊಂದು ಆರೋಗ್ಯ ಸಮಸ್ಯೆ, ಆರೋಗ್ಯಕ್ಕೆ ಸಮಸ್ಯೆಗೆ ಆಪ್ರೇಷನ್ ಖರ್ಚು, ದುಡ್ಡು, ಈ ಥರ ಆಗೋಗಿ ಏನೋ ಒಂದು ಸಾಲ ಅಂತ ಆಗ್ಬಿಟ್ಟಿರುತ್ತೆ. ಕಾರಣ ಏನೇ ಇರ್ಬೋದು ಬಿಡಿ, ಅದು ಆರೋಗ್ಯನೋ, ಲೋನೋ, ಆಯುಷ್, ಇನ್ನೊಂದು ಮತ್ತೊಂದು ಮಗದೊಂದು, ಒಟ್ಟು ಸಾಲ ಆಗಿದೆ. ಗುರುಗಳೇ, ನಮಗೆ ಕತೆ ಬೇಡ, ಸಾಲ ಬಾಧೆ ಆಗಿಬಿಟ್ಟಿದೆ ಗುರುಗಳೇ, ಇದಕ್ಕೆ ನೀವೇನು ಪರಿಹಾರ ಕೊಡ್ತೀರಾ ಕೊಡಿ ನಮಗೆ ಅಂತ ನೀವು ಕೇಳ್ತಾ ಇದ್ದೀರಾ. ಆರ್ಥಿಕ ಸಮಸ್ಯೆ ಭೂಮಿ ಮೇಲೆ ಎಲ್ರಿಗೂ ಇರುತ್ತೆ, ಇಂಥವ್ರಿಗಿಲ್ಲ ಇಂಥವ್ರಿಗಿದೆ ಅಂತಲ್ಲ, ಅವನವನು ತಕ್ಕಂತೆ, ಅವನವನ ಯೋಗ್ಯತೆಗೆ ತಕ್ಕಂತೆ ಆರ್ಥಿಕ ಸಮಸ್ಯೆ. ಆನೆಗೆ ಆನೆ ಭಾರ, ಇರುವೆಗೆ ಇರುವೆ ಭಾರ ಅಲ್ವಾ? ಕೋಟಿಗಟ್ಟಲೆ ಸಾಲ ಮಾಡಿರೋನು ಅವನು ಕೋಟ್ಯಾಧೀಶ್ವರನಾಗಿರ್ತಾನೆ, ಅವನು ತಡಿತಾನೆ, ಅದಕ್ಕೆ ತಕ್ಕಂತೆ ಬಡ್ಡಿ ಕಟ್ತಾನೆ, ಮುಂದೋಗ್ತಾನೆ. 100,000 ರೂಪಾಯಿ ತೊಗೊಂಡವನು 1,000 ಗಟ್ಟಲೆ ಬಡ್ಡಿ ಕಟ್ತಾನೆ, ಕೋಟಿ ತೊಗೊಂಡವನು 100,000 ಗಟ್ಟಲೆ ಬಡ್ಡಿ ಕಟ್ತಾನೆ, ಅವನು ಅವನವನು ಇಂಪ್ರೂವ್ಮೆಂಟ್ಸ್ ಇರುತ್ತೆ. ಯಾಕಿಷ್ಟೊಂದೆಲ್ಲ ಕತೆ ಹೇಳ್ತಾ ಇದ್ದೀನಿ ಅಂದರೆ, ಆರ್ಥಿಕ ಸಮಸ್ಯೆ ನಿಮ್ಗೆ ಬರ್ತಾ ಇದೆ ಅಂತಂದರೆ ನೀವು ಅದನ್ನು ಜಾತಕ ರೀತಿಯ ಪರಿಹಾರ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಜನ್ರಲೈಸ್ ಪರಿಹಾರ ಇದೆ, ಭಾಳ ಅದ್ಭುತವಾದಂಥ ಪರಿಹಾರ. ನಗಬಾರ್ದು ನೋಡಿ, ಈ ಮಂತ್ರ ಕೇಳಿಸ್ಕೊಂಡ್ರೆ ನಗಬಾರ್ದು, ನಗು ಬರುತ್ತೆ ಈ ಮಂತ್ರ ಕೇಳಿಸ್ಕೊಂಡ್ರೆ ಗೊತ್ತಾ ನಿಮಗೆ, ಆದರೆ ನಗಬಾರ್ದು. ಬರ್ಕೊಳ್ಳಿ ನೀವು ವೀಕ್ಷಕರೇ, ಈ ಮಂತ್ರನ ಬರ್ಕೊಂಡು ನಿತ್ಯ ಜಪ ಮಾಡಿ. ವಸುಧಾ ಮಹಾಲಕ್ಷ್ಮೀ ಜಪ ಅಂತ ಈ ಜಪದ ಹೆಸರು, ವಸುಧಾ ಮಹಾಲಕ್ಷ್ಮೀ ಮಂತ್ರ. ಏನು ಈ ಮಂತ್ರ ಅಂದರೆ, ಓಂ ನಮೋ ಬ್ರಹ್ಮ ಋಷಿ ರಾಜಿತೆ, ಓಂ ನಮೋ ಬ್ರಹ್ಮ ಋಷಿ ರಾಜಿತೆ ರಾಜಪೂಜಿತೆ ಜಯವಿರಾಜಿತೆ ಗೌರಿ ಗಾಂಧಾರಿ ಸರ್ವಲೋಕ ವಶಂಕರಿ ಸರ್ವ ಸ್ತ್ರೀ ಪುರುಷ ವಶಂಕರಿ ಸುಸು ದುದು ಗೆಗೆ ವವ ಓಂ ಹ್ರೀಂ ಫಟ್ ವಸುಧಾ ಮಹಾಲಕ್ಷ್ಮೀ ನಮಃ. ಇದು ನಿಜ ಹೇಳ್ತೀನಿ, ನಗು ಬರುತ್ತೆ ಈ ಮಂತ್ರ ಕೇಳ್ಕೊಂಡಾಗ, ಏನು ಗುರುಗಳು ಏನೇನೋ ಹೇಳ್ತಾ ಇದ್ದಾರೆ ಅಂತ. ಖಂಡಿತ ನಗಕ್ಕೋಗ್ಬೇಡಿ, ಇದನ್ನು ತುಂಬ ಚಿಕ್ಕದಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಇದು ವಸುಧಾ ಮಹಾಲಕ್ಷ್ಮಿ ಮಂತ್ರ. ಓಂ ನಮೋ ಬ್ರಹ್ಮ ಋಷಿರಾಜಿತೆ ರಾಜಪೂಜಿತೆ ಜಯವಿರಾಜಿತೆ ಗೌರಿ ಗಾಂಧಾರಿ ಸರ್ವಲೋಕ ವಶಂಕರಿ ಸರ್ವ ಸ್ತ್ರೀ ಪುರುಷ ವಶಂಕರಿ ಸುಸು ದುದುಗೆಗೆ ವವ ಓಂ ಹ್ರೀಂ ಫಟ್ ವಸುಧಾ ಮಹಾಲಕ್ಷ್ಮೀ ನಮಃ. 2 ದಿನ ಕಷ್ಟ ಆಗ್ಬೋದು, ನಗು ಬರ್ಬೋದು, ಹೋಗ್ತಾ ಹೋಗ್ತಾ ನಿಮಗೆ ಅದು ಬಾಯ್ಹಾಟ್ ಆಗಿಬಿಡುತ್ತೆ. ದಿನಾ 108 ಸಲ ಈ ವಸುಧಾ ಮಹಾಲಕ್ಷ್ಮಿ ಜಪವನ್ನು ಮಾಡ್ತಾ ಇರಿ. ಎಂಥ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಕ್ರಮವಾಗಿ ಕ್ರಮೇಣವಾಗಿ ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ನಾನು ಹೇಳೋದು ಒಂದು ವಿಷಯ ತಿಳ್ಕೊಳ್ಳಿ, ಈ ಮಂತ್ರ ಜಪ ಮಾಡಿದ ತಕ್ಷಣ ನಿಮ್ಮ ಸಮಸ್ಯೆ ಪರಿಹಾರ ಆಗೋಗ್ಬಿಡಿಲ್ಲ, ಕ್ರಮವಾಗಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಆಗುತ್ತೆ, 6 ತಿಂಗಳು ಆಗುತ್ತೆ, ಒಟ್ಟು ಪರಿಹಾರ ಆಗುತ್ತೆ, ಆರಾಮಾಗ್ತೀರ. ಈ ಮಂತ್ರ ಜೊತೆಗೆ ಇನ್ನೂ ಹಲವಾರು ಮಂತ್ರಗಳಿದೆ, ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಮಂತ್ರ ಹೇಳ್ಕೊಡ್ತಾ ಬರ್ತೀವಿ. ಒಂದೇ ಎಪಿಸೋಡಲ್ಲಿ ಅಷ್ಟು ಹೇಳಿಬಿಟ್ರೆ ಇವತ್ತೇ ನೀವು ಒಬ್ಬಟ್ಟು ಊಟನೂ ಮಾಡಿಬಿಟ್ಟು ಮೈಸೂರು ಪಾಕು, ಲಾಡು, ಜಿಲೇಬಿ ಎಲ್ಲ ಇವತ್ತೇ ತಿಂದುಬಿಡ್ತೀರಾ.
ಎಲ್ಲ ಸ್ವೀಟು ಇವತ್ತೇ ತಿಂದ್ಬಿಟ್ಟು ಕೊನೆಗೆ ವಾಂತಿ ಆಗ್ಬಿಡುತ್ತೆ, ಏನೂ ಉಪಯೋಗ ಆಗಲ್ಲ. ಇವತ್ತು ಒಬ್ಬಟ್ಟು ತಿಂದಿದ್ದೀರಲ್ವಾ, ಸಾಕು, ಆರ್ಥಿಕ ಸಮಸ್ಯೆಗೆ ಪರಿಹಾರ ತೊಗೊಂಡಿದ್ದೀರ. ನಾಳೆ ನಾಳಿದ್ದು ಯಾವಾಗ ಸಮಯ ಸಿಗುತ್ತೋ ಒಂದು ಎಪಿಸೋಡಲ್ಲಿ ಆರ್ಥಿಕ ಸಮಸ್ಯೆಗೆ ಇನ್ನೂ ಯಾವ್ಯಾವ ಮಂತ್ರಗಳಿದೆ, ಇನ್ನೂ ಯಾವ್ಯಾವ ಶ್ಲೋಕ ಇದೆ, ಇನ್ನೂ ಯಾವ್ಯಾವ ಪರಿಹಾರದ ಮಾರ್ಗಗಳಿದೆ ಅಂತ ಹೇಳ್ಕೊಡ್ತೀನಿ. ಇದನ್ನು ಯಾರ್ಯಾರು ಮಾಡೋಕ್ಕಾಗುತ್ತೋ ಮಾಡಿ, ತುಂಬ ಕಷ್ಟ ಆಗುತ್ತೆ ಗುರುಗಳು ಅಂದರೆ ಬೇಡ ಬಿಟ್ಬಿಡಿ. ಇನ್ನೊಂದು ಹೇಳ್ತೀನಿ, ನೂರಾರು ವಿಧಾನ ಇದೆ, ಭಕ್ತಿ ಶ್ರದ್ಧೆ ಬೇಕು. ಹೊಸದಾ ಮಹಾಲಕ್ಷ್ಮಿ ಜಪ ಮಾಡಿ, ಆರ್ಥಿಕ ಸಮಸ್ಯೆ ಪರಿಹಾರ ಆಗುತ್ತೆ, ಚೆನ್ನಾಗಿರ್ತೀರ. ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ, ದಿನಾಂಕ 10/3/2020 ಮಂಗಳವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ ಪ್ರಥಮ, ಅಂದರೆ ಪಾಡ್ಯ ಪ್ರತಿಪತ್ ಅಂತ ಹೇಳ್ತೀವಿ. ಉತ್ತರ ಫಲ್ಗುಣಿ ನಕ್ಷತ್ರ ಶೂಲ ಯೋಗ ಕೌಲವಕರಣ. ಸೂರ್ಯೋದಯ ಬೆಳಗ್ಗೆ 6:31, ಸೂರ್ಯಾಸ್ತ ಸಂಜೆ 6:28, ರಾಹುಕಾಲ ಮಧ್ಯಾಹ್ನ 3:29 4:59 ಯಮಗಂಡಕಾಲ ಬೆಳಗ್ಗೆ 9:31 11:00, ದುರ್ಮುಹೂರ್ತ ಬೆಳಗ್ಗೆ 8:55 9:42. ಇನ್ನು ಉತ್ತರ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಅಂತಲೇ ಅರ್ಥ. ಅದು ಉತ್ತರ ಫಲ್ಗುಣಿ ಅಂದರೆ ಸಂಸ್ಕೃತದ ವರ್ಡ್, ಉತ್ತರ ಅಂದರೂ ಕೂಡ ಸಂಸ್ಕೃತ ಭಾಷೆನೇ ಉತ್ತರ ನಕ್ಷತ್ರ ಅಂತ ನಾವು ಆಡುಭಾಷೆಯಲ್ಲಿ ಕರೆದ ಅಭ್ಯಾಸ. ರವಿದಶೆ, ಇವತ್ತು ಹುಟ್ಟದಂಥ ಮಕ್ಕಳಿಗೆ ರವಿದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, ಮೇಷರಾಶಿಯವ್ರಿಗೆ ದಿನ ಶುಭದಾಯಕವಾಗಿದ್ದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜಯಪ್ರಾಪ್ತಿಯಾಗುವಂಥದ್ದು. ವಾಹನ ಖರೀದಿಗೆ ಇವತ್ತು ಅತ್ಯಂತ ಶುಭ ದಿನ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ, ಷೇರು ವ್ಯವಹಾರದಲ್ಲಿ ಉತ್ತಮವಾಗಿದೆ, ಅನುಕೂಲಗಳು ಜಾಸ್ತಿ ಇವತ್ತು ಮೇಷರಾಶಿಯವ್ರಿಗೆ. ವೃಷಭ ರಾಶಿಯವ್ರಿಗೆ ಸಾಧಾರಣ ಫಲ, ದೂರ ಪ್ರಯಾಣ, ಪ್ರಯಾಣದಲ್ಲಿ ಸುಖ ಇರೋದಿಲ್ಲ, ಬಂಧುಗಳು ಮನೆಗೆ ಜಗಳ ಆಡೋದಕ್ಕೆ ಬರ್ತಾರೆ, ಅಥವಾ ಸ್ನೇಹಿತರು ಜಗಳ ಆಡೋದಕ್ಕೆ ಬರ್ತಾರೆ, ಅಥವಾ ತಂದಿಕ್ಕೆ ತಮಾಷೆ ನೋಡೋಕ್ಕೆ ಬರ್ತಾರೆ, ಒಟ್ಟು ಏನೋ ಒಂಥರ ಮನಸ್ತಾಪಗಳು, ಗಂಡ ಹೆಂಡತಿ ಜಗಳಗಳು, ಅಪ್ಪ ಮಗನ ಜಗಳಗಳು, ಜೋರು ಕಿರ್ಚಾಟಗಳು, ಕೂಗಾಟಗಳು, ಏನು ಪ್ರಯೋಜನ ಇಲ್ಲ, ಬರೀ ಕಿರುಚಾಟ ಅಷ್ಟೇ. ಈ ಥರದ್ದು ಆಗುತ್ತೆ. ಶುಭ ಕಾರ್ಯಗಳು, ಸಣ್ಣ ಪುಟ್ಟ ತೊಂದರೆಗಳು ಬರುವಂಥ ಸಾಧ್ಯತೆ, ವಿಳಂಬ ಮುಂದೋಗ್ತಾ ಇರುತ್ತೆ, ಡೇಟು ಚೇಂಜ್ ಆಗ್ತಾ ಇರುತ್ತೆ. ಯಾವುದೋ ಒಂದು 20 ಗೃಹ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, 30 ಹೋಗೋದು ಅಥವಾ ಬರೋ ತಿಂಗಳಿಗೆ ಹೋದ, ಈ ಥರ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಅಶುಭದಾಯಕ, ಮಾನಸಿಕವಾಗಿ ದುರ್ಬಲ, ಸ್ವಲ್ಪ ದುರ್ಬಲರಾಗ್ತೀರ. ಯಾವ ಕೆಲಸಕ್ಕೆ ಯಾಕೂ ಇವತ್ತು ಆಗದೇ ಇಲ್ಲ, ಯಾಕಪ್ಪ ಅಥವಾ ನನಗೆ ಯಾಕೆ ಈ ಥರ ನಡೀತಾ ಇದೆ, ಯಾಕೆ ಭಗವಂತ ಕೆಟ್ಟದ್ದು ಮಾಡೋರಿಗೆಲ್ಲ ಒಳ್ಳೇದು ಮಾಡ್ತಾರೆ, ನನಗೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ನಿಮ್ಮಷ್ಟು ನೀವೇ ಪ್ರಶ್ನೆ ಮಾಡಿಕೊಂಡು ಭಗವಂತನಲ್ಲಿ ಕೋಪ ಪಡುವಂಥ ದಿನ ಇವತ್ತು. ಇನ್ನು ವಿಶ್ರಾಂತಿ ತುಂಬ ಅಗತ್ಯ ಇವತ್ತು ನಿಮಗೆ, ದೈಹಿಕವಾಗಲ್ಲ, ಮಾನಸಿಕ ವಿಶ್ರಾಂತಿ ತುಂಬ ಅಗತ್ಯ ನಿಮಗೆ. ಸ್ವಲ್ಪ ಮೆಡಿಟೇಷನ್ ಮಾಡೋದು, ಆಮೇಲೆ ಸೈಲೆಂಟ್ ಸಂಗೀತ ಮ್ಯೂಸಿಕ್, ಸೈಲೆಂಟ್ ಮ್ಯೂಸಿಕನ್ನು ಕೇಳಿ, ತುಂಬ ಒಳ್ಳೆಯದು. ಆಮೇಲೆ ಶುಭಲಕ್ಷ್ಮಿಯವರು ನಿಮ್ಗೆ ಗೊತ್ತೇ ಇದೆ, ಅವ್ರದ್ದು ಯಾವುದಾದ್ರೂ ಒಂದು ಶ್ಲೋಕಗಳದ್ದು ಕೇಳಿ, ಆಕೆ ವಾಯ್ಸು ನಿಜವಾಗ್ಲೂ ಕೇಳ್ತಾ ಇದ್ದರೆ ವೇದ ಮಂತ್ರಕ್ಕೆ ಸಮಾನ ಆಕೆ ವಾಯ್ಸು. ಅದನ್ನು ಕೇಳೋದ್ರಿಂದ ಕೂಡ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಹಗುರ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಕೆಲವೊಂದು ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಡಿ, ಯಾವ ನಿರ್ಧಾರಗಳು ಬೇಡ ಬಿಡಿ ಇವತ್ತು. ಒಟ್ಟಾರೆ ಮಿಥುನ ರಾಶಿ ಇರುತ್ತೆ, ನೀವು ಮಾಡಬೇಕಾದ ಕೆಲಸ ಅಂದರೆ ಕಂಪಲ್ಸರಿ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶಕ್ತಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮೆಣ್ಣೆ ದೀಪ ಹಚ್ಚಿ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಕಟಕ ರಾಶಿಯವರಿಗೆ ತೃಪ್ತಿದಾಯಕ, ಉತ್ಸಾಹಪೂರ್ಣವಾಗಿರ್ತಕ್ಕಂಥ ದಿನ, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಈ ಸ್ಮಾರ್ಟ್ ವರ್ಕ್ ಮಾಡೋಂಥವ್ರಿಗೆ ಒಳ್ಳೆಯ ಅಭಿವೃದ್ಧಿ ಇದೆ. ಈ ಕಂಪ್ಯೂಟ್ರು, ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವ್ಯಾಪಾರದವ್ರಿಗೆಲ್ಲ ತುಂಬ ಉತ್ತಮವಾಗಿದೆ. ಇನ್ನು ಸ್ತ್ರೀಯರಿಗೂ ಕೂಡ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರು, ರೈತರಿಗೂ ಚೆನ್ನಾಗಿದೆ, ಯೋಧರಿಗೂ ಚೆನ್ನಾಗಿದೆ, ಭಾಳ ಅದ್ಭುತವಾಗಿರತಕ್ಕಂಥ ದಿನ. ಸಿಂಹರಾಶಿಯವರಿಗೆ ಮಿಶ್ರ ಪ್ರದಾಯಕ, ಮನೆ ಕಟ್ಟೋಂಥ ಕೆಲಸ ಪರಿಪೂರ್ಣ ಹಂತಕ್ಕೆ ಬರ್ತಾ ಇರುತ್ತೆ, ಸಣ್ಣ ಪುಟ್ಟ ಮಾತುಕತೆಗಳು, ಮನಸ್ತಾಪಗಳು ಆಗ್ತಾ ಇರುತ್ತೆ, ಬಟ್ ಅದೇನು ತೊಂದರೆ ಏನಿಲ್ಲ, ಪರಿಪೂರ್ಣ ಹಂತಕ್ಕೆ ಬರುತ್ತೆ. ನಿಮ್ಮ ಸೋದರ ಮಾವನಿಂದ ಸಹಾಯ ಅಥವಾ ನಿಮ್ಮ ಕಿರಿಯ ಸಹೋದರನಿಂದ ಸಹಾಯ ಸಿಗ್ತಕ್ಕಂಥ ದಿನ. ಆಮೇಲೆ ಏನಾದರೂ ಸೈಟು, ಮನೆ ಏನಾದರೂ ಪರ್ಚೇಸ್ ಮಾಡಬೇಕು, ಫ್ಲ್ಯಾಟ್ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇವತ್ತು ಹೋಗಿ, ಮುಂದಕ್ಕೆ ಹೋಗಿ, ಸಕ್ಸಸ್ ಆಗುತ್ತೆ ಖಂಡಿತ, ಏನು ಯೋಚನೆ ಇಲ್ಲ. ಜೊತೆಗೆ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಾಣ್ತೀರಾ, ದಿನದ ಅಂತ್ಯದಲ್ಲಿ ಮತ್ತಷ್ಟು ಶುಭ ಫಲ ಇದೆ. ಒಟ್ಟಾರೆ ಸ್ವಲ್ಪ ಅನುಕೂಲಗಳ ದಿನ ಅಂತ ಹೇಳ್ಬೋದು ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಲಾಭದಾಯಕ, ಅದೃಷ್ಟದ ದಿನ, ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥ ದಿನ, ಹೊಸ ಕೆಲಸ ನಿರೀಕ್ಷೆಯಲ್ಲಿ ಇರ್ತೀರ. ಆಮೇಲೆ ಇವತ್ತೊಂದು ಸ್ವಲ್ಪ ನಿಧಾನ, ಕೆಲಸ ಪೂರ್ಣ ಆಗುತ್ತೆ ಆದರೆ ನಿಧಾನ ಜಾಸ್ತಿ, ಸ್ವಲ್ಪ ಲೇಟು. ಆಮೇಲೆ ಈ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ, ಓಡಾಡಬೇಕಾದ್ರೆ ಹುಷಾರು. ಆಮೇಲೆ ಜಲದ ತೊಂದರೆ, ನೀರಿನಿಂದ ತೊಂದರೆ, ಸ್ವಲ್ಪ ಹುಷಾರಾಗಿ ಇರಿ. ಯಾವುದಾದ್ರು ಅಕ್ಕಪಕ್ಕದಲ್ಲಿ ನದಿ ಇದೆ, ಕೆರೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಓವರ ಮಾಡೋಕ್ಕೆ ಹೋಗ್ಬಿಡಿ, ನೀರಿನಿಂದ ಇವತ್ತು ನಿಮಗೆ ತೊಂದರೆ ಇರೋಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಈ ದಿನ ಶುಭದಾಯಕವಾಗಿದ್ದು ಸ್ಥಿರ ಆಸ್ತಿ ಖರೀದಿ ಮಾಡುವಂಥ ಯೋಗ. ಇವತ್ತು ನೋಡಿ, ಸ್ಥಿರ ಆಸ್ತಿ ಅಂತಂದರೆ
ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂಥದ್ದು, ಸ್ಥಾನ ಪಲ್ಲಟಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚೇಂಜ್ ಆಗೋದು. ಶುಭ, ನೀವು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಂತಂದ್ರೆ ಒಳ್ಳೇದಲ್ವ ಅದು? ಅದನ್ನೇನು ಬಂತು, ಸ್ಥಾನ ಪಲ್ಲಟ ಒಳ್ಳೇದೇ ಅಲ್ವಾ ಅದು? ಸ್ಥಾನ ಪಲ್ಲಟ ಅಂದರೆ ಕೆಲವೊಂದು ಒಳ್ಳೇದಿರುತ್ತೆ, ಕೆಟ್ಟದೂ ಇರುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮ್ಗೆ ಇವತ್ತು ಒಳ್ಳೇದೆ. ಇನ್ನು ಭೂ ವ್ಯಾಪಾರಿಗಳು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸಂಬಂಧಪಟ್ಟಂಥವ್ರಿಗೆ ತುಂಬ ಅನುಕೂಲ, ಉತ್ತಮ ಪ್ರಗತಿ ಇದೆ, ಓವರಾಲ್ ಚೆನ್ನಾಗಿದೆ ತುಲಾರಾಶಿಯವ್ರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕ, ಹಿರಿಯರ ಆಶೀರ್ವಾದ ಸಿಗ್ತಕ್ಕಂಥ ದಿನ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ದಿನ, ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ ಇದೆ, ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ಇದೆ, ಅದ್ಭುತವಾದಂಥ ಶುಭಯೋಗ ಕೊಡ್ತಕ್ಕಂಥ ದಿನ ಇವತ್ತು ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ತೃಪ್ತಿದಾಯಕ, ಒಳ್ಳೆಯ ಕೈಗಾರಿಕೋದ್ಯಮಗಳಿಗೆ, ಈ ಲಿಕ್ವಿಡ್ ಸಂಬಂಧಪಟ್ಟಂಥ ವ್ಯಾಪಾರಗಳಿಗೆ, ಹಾಲು, ಪೆಟ್ರೋಲು, ಡೀಸಲ್ಲು, ಆಮೇಲೆ ಪೆಟ್ರೋಲ್ ಬಂಕು, ಆಮೇಲೆ ನೀರು, ಈ ಥರದ್ದು ಲಿಕ್ವಿಡ್ ಸಂಬಂಧಪಟ್ಟಂಥ ಏನೇ ವ್ಯಾಪಾರ ಮಾಡ್ತಿದ್ರು ಸಕ್ಸಸ್ ಚೆನ್ನಾಗಿರುತ್ತೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮನರಂಜನೆ ಕಾರ್ಯಕ್ರಮ ಎಲ್ಲೆಲ್ಲ ಆಗ್ತಿರುತ್ತೋ ಅಲ್ಲೆಲ್ಲ ಹೋಗಿ ಬರುವಂಥ ಸಾಧ್ಯತೆ. ಸಣ್ಣ ಸಣ್ಣ ವ್ಯಾಪಾರಗಳು ಉತ್ತಮವಾದ ಲಾಭ. ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಮಾಡತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಅರ್ಚಕರಿಗೆ, ಜ್ಯೋತಿಷ್ಯರಿಗೆಲ್ಲ ಭಾಳ ಅನುಕೂಲವಾಗಿರ್ತಕ್ಕಂಥ ದಿನ ಇವತ್ತು. ಇನ್ನೊಂದೇನಪ್ಪ ಅಂದರೆ ಧನುರಾಶಿಯವ್ರಿಗೆ ಇವತ್ತು ಉತ್ತಮವಾದ ಲಾಭ ಸಿಗುತ್ತೆ, ಜೊತೆಗೆ ಇವತ್ತು ಒಳ್ಳೆಯ ಹೆಸರನ್ನು ಪಡೀತಕ್ಕಂಥ ದಿನ. ಇನ್ನು ಮಕರ ರಾಶಿಯವ್ರಿಗೆ ದಿನ ಮಿಶ್ರ ಫಲದಾಯಕ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಇವತ್ತು ನಿಮ್ಗೆ ಜಯಪ್ರಾಪ್ತಿ ಇದೆ. ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಅಭಿವೃದ್ಧಿ, ಜಲ್ಲಿ ಕ್ರಷರ್ ಈ ಥರ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ರೋಡ್ ಕಾಂಟ್ರಾಕ್ಟನ್ನು ತೊಗೊಂಡು ಮಾಡ್ತಾಯಿರ್ತಕ್ಕಂಥವ್ರಿಗೆ, ಇಂಜಿನಿಯರ್ಸ್ಗೆ, ಆಮೇಲೆ ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ತಯಾರು ಮಾಡ್ತಕ್ಕಂಥವ್ರಿಗೆ, ಅವ್ರಿಗೆಲ್ಲ ಭಾಳ ಅದ್ಭುತವಾಗಿರ್ತಕ್ಕಂಥ ದಿನ, ಶುಭ ದಿನ ಇದೆ. ಇನ್ನು ಕುಂಭರಾಶಿಯವ್ರಿಗೆ ಮಿಶ್ರ ಫಲದಾಯಕ, ದೂರ ಪ್ರಯಾಣ ಸಾಧ್ಯತೆ, ದೂರ ಪ್ರಯಾಣದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು, ಏನೂ ಸಮಸ್ಯೆ ಏನಿಲ್ಲ. ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಅಭಿವೃದ್ಧಿ, ವಿವಾಹಕ್ಕೆ ಸಂತೋಷವಾಗಿರ್ತಕ್ಕಂಥ ಒಂದು ಶುಭ ಸಮಾರಂಭ ಅಂತ ಹೇಳ್ಬೋದು. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುತ್ತೆ, ನಿಮ್ಮಲ್ಲಿ ನೀವೇ ಸ್ವಲ್ಪ ಅಸಹ್ಯ ಪಟ್ಕೊಳ್ಳೋಂಥ ದಿನ ಆಗುತ್ತೆ, ಒಂಥರ ಏನೋ ಸ್ವಲ್ಪ ಬೇಜಾರಿರುತ್ತೆ, ಆದರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುಂಬ ಒಳ್ಳೆಯದೇ ಇರುತ್ತೆ, ಯೋಚನೆ ಮಾಡಬೇಡಿ. ಮೀನರಾಶಿಯವ್ರಿಗೆ ಇವತ್ತು ಕೆಟ್ಟ ಫಲ, ಒಂಥರ ದಾರಿಲಿ ಹೋಗುವಂಥ ಕೆಲವೊಂದು ಜಗಳಗಳೆಲ್ಲ ನಿಮ್ಮ ಹತ್ರ ಬಂದು ಮುಗಿಯೋದು, ಏನೇನೋ ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ಕನಸುಗಳು, ಕೆಟ್ಟ ಕೆಟ್ಟದ್ದೇ ಆಗೋದು, ಯಾರೋ ಏನೋ ಮಾತಾಡ್ಬಿಟ್ರು ಅಂತ ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ತುಂಬ ಜಾಸ್ತಿ ಇರುತ್ತೆ. ಇನ್ನು ಗೌರವ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ. ಏನಪ್ಪ ಒಂದು ವಿಚಾರ ಅಂತಂದರೆ, ವಿದೇಶಿ ಪ್ರಯಾಣ ಸಂಬಂಧಪಟ್ಟಂಥ ವ್ಯವಸ್ಥೆಗಳಲ್ಲಿ ಇವತ್ತೆಲ್ಲ ಟೋಟಲಿ ಜೀರೋ, ಅನುಕೂಲಗಳಾಗೋದೇ ಇಲ್ಲ, ವಿದೇಶಿ ಪ್ರಯಾಣ ಸಮಸ್ಯೆಗಳು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಮಾತ್ರ ಶುಭ ದಿನ ಇದೆ. ಈ ಹಸುವನ್ನು ಮೇಯಿಸಂಥವ್ರಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಚೆನ್ನಾಗಿದೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.